ನೋಡಿ, ಅಲ್ಲಮ್ಮನ ಬಗ್ಗೆ ನಾವು ತಿಳ್ಕೋಬೇಕು ಅಂದ್ರೆ ಮೂರು ರೀತಿಯಲ್ಲಿ ನಾವು ತಿಳ್ಕೋಬಹುದು. ಒಂದು, ಆತನ ಬಗ್ಗೆ ಬರೆದಿರುವಂತಹ ಮುಖ್ಯವಾದಂತಹ ಹರಿಹರ, ರಾಘವಾಂಕ, ಚಾಮರಸ ಇವರ ಕಾವ್ಯಗಳಲ್ಲಿ ಬರುವಂತಹ ಅಲ್ಲಮ್ಮ ಬಹಳ ದೊಡ್ಡದಾದ ಒಂದು ಆತನೇ ಕಥಾನಾಯಕ ಅಲ್ಲಿ ಬರ್ತಾನೆ. ಇನ್ನದಲ್ಲದೆ ಈ ವೀರಶೈವ ಶಾಸ್ತ್ರ ಗ್ರಂಥಗಳೆಲ್ಲ ಇದೆ, ಶಿವತತ್ವ ಚಿಂತಾಮಣಿ ಇಂಥವೆಲ್ಲ, ಅದು ಬೃಹತ್ ಪುರಾಣ ಗ್ರಂಥಗಳು. ವೀರಶೈವ ಧರ್ಮಕ್ಕೋಸ್ಕರನೇ ಧರ್ಮವನ್ನ ವಿವರಿಸುವಲ್ಲಿ ಅಲ್ಲಮ್ಮ ಬರ್ತಾನೆ, ಅದು ಒಂದು ಮುಖ್ಯವಾದ ಪಾತ್ರದಲ್ಲಿ ಬರ್ತಾನೆ. ಅಲ್ಲಿ ಒಂದು. ಇನ್ನು ಎರಡನೇದೇನು ಅಂತಂದ್ರೆ, ಶೂನ್ಯ ಸಂಪಾದನಾಕಾರರು, ನಾಲ್ಕು ಜನ ಶೂನ್ಯ ಸಂಪಾದನಾಕಾರರು ಅಲ್ಲಮನನ್ನೇ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಅಲ್ಲಮ್ಮ ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ಏನು ಮಾತುಕತೆ ಮಾತಾಡ್ದ ಅನ್ನೋಂಥದ್ದನ್ನ ಆ ಚರ್ಚೆಗಳನ್ನ ಬಹಳ ಎತ್ತರದ ತಾತ್ವಿಕ ನಿಲುವಿನಲ್ಲಿ ಆ ಚರ್ಚೆಗಳನ್ನ ಹೇಳ್ತಾ ಹೋಗ್ತಾರೆ. ಬಹುದೊಡ್ಡ ಗ್ರಂಥ ಗುಳೂರು ಸಿದ್ದರಾಮಣ್ಣ ಅವರ ಶೂನ್ಯ ಸಂಪಾದನೆ ಇರ್ಬೋದು, ಅಥವಾ ಹಲಗೆಯಾರ್ಯರ ಶೂನ್ಯ ಸಂಪಾದನೆ ಇರ್ಬೋದು. ಈ ಪುಸ್ತಕಗಳನ್ನ ನೋಡ್ಬಿಟ್ರೆ ನಾವು ತುಂಬಾ ಆಳಕ್ಕೆ ಇಳಿದ್ ಬಿಡ್ತೀವಿ. ಸಾಮಾನ್ಯ ಓದುಗನಿಗೆ ಅಲ್ಲಮ್ಮ ಗೊತ್ತಾಗೋದೇ ಇಲ್ಲ. ಕಲ್ಯಾಣವೆಂಬ ಕಂದರವನ್ನು ಶಿವಪುರ ಮಾಡಿ ಅಸಂಖ್ಯಾತ ಪ್ರಮಥಗಣವನ್ನು ಕೂಡಿಸಿ ಶಿವಾಚಾರದ ಧ್ವಜ ಎತ್ತಿ ಭಕ್ತಿಯ ಕುಲಸ್ಥಳವನ್ನು ಮೆರೆದು ಸ್ವರ್ಗ ನರಕಗಳ ವ್ಯಾಖ್ಯಾನ ಮಾಡಿದ ಮೇಲೆ ಇನ್ನೂ ಇಲ್ಲಿಯ ಕಾರ್ಯ ಪೂರೈಸಿತು. ಬಹಳ ಒಂಥರ ಅಲ್ಲಮ್ಮ ಯಾವುದೋ ಗುಹೆಯಲ್ಲಿ ಕೂತಿರುವಂತ, ಬಹಳ ತಿಳ್ಕೊಂಡಿರುವಂತ, ಸಿದ್ಧಿಗಳನ್ನ ಪಡೆದಿರುವಂತಹ ಒಬ್ಬ ಅಪೂರ್ವವಾದಂತ ಯೋಗಿಯಾಗಿ ಕಂಗೊಳಿಸ್ತಾನೆ. ಆತನ ಮಾತುಗಳು ಅರ್ಥನೇ ಆಗೋದಿಲ್ಲ. ಶೂನ್ಯ ಸಂಪಾದನಾಕಾರರ ಮೂಲಕ ನಾವು ಆ ವಿಶ್ಲೇಷಣೆಯನ್ನ ಮಾಡಿದಾಗ ಅರ್ಥ ಆಗ್ತಾನೆ. ಆದ್ರೆ ಹರಿಹರ, ಚಾಮರಸ ಇವರುಗಳ ಕಾವ್ಯದಲ್ಲಿ ಒಬ್ಬ ಸಾಮಾನ್ಯ ಮದ್ದಳೆ ಮೃದಂಗ ವಾದನದ ಒಬ್ಬ ಪ್ರತಿಭೆಯಾಗಿ ಕಂಗೊಳಿಸ್ತಾನೆ. ಇನ್ನು ಅದು ಬಿಟ್ಟರೆ ಮೂರನೇದ್ರಲ್ಲಿ ನೋಡಿದಾಗ, ನಮ್ಮ ಜನಪದ ಕಾವ್ಯಗಳಲ್ಲಿ ಅಲ್ಲಮ್ಮ ಹೇಗೆ ಬರ್ತಾನೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಜನಪದ ಕಾವ್ಯಗಳಲ್ಲಿ ಹಾಡುಗಳಲ್ಲಿ, ಒಗಟುಗಳಲ್ಲಿ, ಲಾವಣಿಗಳಲ್ಲಿ, ಸಣ್ಣ ಸಣ್ಣ ಕಥೆಗಳಲ್ಲಿ, ಅಥವಾ ಆತನ ಗದ್ದುಗೆಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ, ಆಮೇಲೆ ಸಿದ್ಧಪುರುಷರ ಒಂದು ಉತ್ಸವಗಳನ್ನ, ಜಾತ್ರೆಗಳನ್ನ ಮಾಡ್ತಾರಲ್ಲ ಅಂತ ಸಂದರ್ಭದಲ್ಲಿ, ಅಲ್ಲಮ್ಮನ ಗದ್ದುಗೆಗಳ ಸಂದರ್ಭದಲ್ಲಿ ಇಲ್ಲೆಲ್ಲ ಅಲ್ಲಮ್ಮನ ಬಗ್ಗೆ ಜನ ಮಾತಾಡುವಂಥದ್ದು, ಅವನ ಬಗ್ಗೆ ತಿಳ್ಕೊಂಡಿರುವಂಥದ್ದು, ಅವನ ಬಗ್ಗೆ ಲಾವಣಿಗಳನ್ನ ಹಾಡುವಂಥದ್ದು, ಒಗಟುಗಳನ್ನ ಹಾಡುವಂಥದ್ದು, ಇಲ್ಲಿ ಅಲ್ಲಮ್ಮನ ಚಿತ್ರ ಒಂದಷ್ಟು ಕಾಣುತ್ತೆ. ಸೊ ಇದಿಷ್ಟರಲ್ಲೂ ಒಂದು ನಮಗೆ ಗೊತ್ತಾಗೋದೇನು ಅಂದ್ರೆ, ಅಲ್ಲಮ್ಮನಿಗೆ ಮದುವೆ ಆಗಿತ್ತು ಅಂತ ಹೇಳುವಂಥದ್ದು ಹರಿಹರ ಹೇಳ್ತಾನೆ ಅವನ ಕೃತಿಗಳಲ್ಲಿ ನೋಡುವಾಗ. ಚಾಮರಸ ಹೇಳ್ತಾನೆ ಅಲ್ಲಮ್ಮನ ಮದುವೆ ಆಗಿಲ್ಲ, ಅವನು ಮಾಯೆ ಅನ್ನುವಂಥವಳ ನೃತ್ಯ ಪ್ರಕಾರಕ್ಕೆ ಅವನು ಮದ್ದಳೆ ನುಡಿಸ್ತಾ ಇದ್ದ, ಆದ್ರೆ ಮಾಯೆ ಅವನನ್ನ ಆಕರ್ಷಿಸ್ಬೇಕು ಅಂತ ಏನೇನೋ ಪ್ರಯತ್ನ ಪಟ್ಲು, ಆದ್ರೆ ಮಾಯಾ ಕೋಲಾಹಲ ಅಂತ ಹೇಳಿ ಅವನು ಮಾಯೆಯನ್ನ ತಿರಸ್ಕರಿಸಿ ಭಗವಂತನಿಗೆ ಮಧುಕೇಶ್ವರನ ಸನ್ನಿಧಿನಲ್ಲಿ ಶಿವನಿಗೋಸ್ಕರ ಮನಸ್ಸು ಬಿಚ್ಚಿ ಮೃದಂಗವನ್ನ ನುಡಿಸ್ತಾ ಇದ್ದ, ಮದ್ದಳೆಯನ್ನ ನುಡಿಸ್ತಾ ಇದ್ದ, ಹುಟ್ಟೋದ ಆಮೇಲೆ ದೇಶ ಸಂಚಾರ ಮಾಡಿಕೊಂಡು ಅಂತ ಚಾಮರಸ ಹೇಳ್ತಾನೆ. ಆದ್ರೆ ಹರಿಹರ ಹೇಳ್ತಾನೆ ಇಲ್ಲ, ಕಾಮಲತೆ ಅನ್ನುವಂಥವಳನ್ನ, ಧನದತ್ತನ ಮಗಳು ಕಾಮಲತೆಯನ್ನ ಅತ್ಯಂತ ಗಾಢವಾಗಿ ಪ್ರೀತಿಸಿ ಅವಳನ್ನ ಆತ ಪಡೆದು ಅವಳಿಗೆ ಅನಾರೋಗ್ಯದಿಂದ ಅಕಾಲ ಮೃತ್ಯುಗೆ ಅವಳು ಒಳಗಾದಾಗ ಅವನೇನ್ ಮಾಡ್ತಾನೆ, ಅವನಿಗೆ ಎಷ್ಟು ತೀವ್ರವಾದಂತ ದುಃಖ ಆಯ್ತು ಅಂದ್ರೆ, ತಾನು ಬದುಕಿ ಪ್ರಯೋಜನನೇ ಇಲ್ಲ ಅಂತ ಹೇಳಿ ಅವನೇನ್ ಮಾಡ್ದ, ದೂರದಲ್ಲಿ ಬಂದು ನೆಲವನ್ನ ಅಗೀತಾ ಇರುವಾಗ ಅಲ್ಲಿ ಒಂದು ಲಿಂಗ ಸಿಕ್ತು. ಅನಿಮೇಷಯ್ಯ ಅಂತ ಆತನ ಗುರುಗಳು, ಅವರ ಲಿಂಗ ಸಿಕ್ತು. ಲಿಂಗ ಅಂತಂದ್ರೆ ಅವರು ಧ್ಯಾನಸ್ಥರಾದಂತ ಒಂದು ಸ್ಥಿತಿಯಲ್ಲಿ ಅವನು ನೋಡ್ದ, ಇವನು ಅವನಿಗೆ ಇದೊಂದು ಗುರುವಿನ ಕರುಣೆ ಆಗುವಂತ ಅಪೂರ್ವವಾದಂತ ಸ್ಥಿತಿ ಸಿಕ್ಕಿತ್ತು. ಅಲ್ಲಿ ನೋಡಿದ ತಕ್ಷಣ ಆ ಗುರುಗಳು ತನ್ನ ಕೈಯಲ್ಲಿದ್ದಂತ ಕರಸ್ಥಳದಲ್ಲಿದ್ದಂಥ ಲಿಂಗವನ್ನ ಈತನಿಗೆ ಪ್ರದಾನ ಮಾಡಿ ಅವರು ಕೊನೆಯುಸಿರೆಳೆದ್ರು ಅಂತ ಈ ಹರಿಹರ ಚಾಮರಸರಲ್ಲೇ ಇಷ್ಟೊಂದು ಭೇದ ಭಾವಗಳಿದೆ. ಇನ್ನು ವೀರಶೈವ ಕೃತಿಗಳಲ್ಲಂತೂ ಗಮನಿಸ್ತ ನೋಡಿದಾಗ ಅಲ್ಲಮ ಮನುಷ್ಯನೇ ಅಲ್ಲ, ಭೂಮಿಗೆ ಭಗವಂತ ಅವತರಿಸಿರುವಂಥದ್ದು. ಅವನು ಮಗುವನ್ನೇ ಮಗುವಿನ ರೂಪದಲ್ಲಿ ಇರಲೇ ಇರಲಿಲ್ಲ. ಅವನು ಮಗುವಾಗಿದ್ದು ಬೆಳೆದಿದ್ದು, ಅವನು ಯಾವ ರೀತಿ ಬೆಳೆದ, ಅವನ ಬಾಲ್ಯ ಹೇಗಿತ್ತು, ಅವನ ಶಿಕ್ಷಣ ಹೇಗಿತ್ತು, ಏನು ಶಿಕ್ಷಣ ತಗೊಂಡ, ಎಲ್ಲಿ ಸಿಗ, ಆತನ ಗುರುಗಳು ಯಾರು, ಈ ಲೌಕಿಕ ಗುರುಗಳು ಯಾರು ಅನ್ನೋದ್ರ ಬಗ್ಗೆ ಯಾವ ಕಾವ್ಯದಲ್ಲೂ ಅದರ ಉಲ್ಲೇಖವೇ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಮ್ಮ ಶಿವನ ಒಂದು ರೂಪ, ಭೂಮಿಯಲ್ಲಿ ಬಂದ, ಸಾಕಷ್ಟು ಜನಗಳನ್ನು ಉದ್ಧಾರ ಮಾಡದ,
ಲೋಕ ಸಂಚಾರಕ್ಕೆ ಹೊರಟು ಬಿಟ್ಟ ಅನ್ನುವಂಥದ್ದಷ್ಟೇ. ಆದ್ರೆ ಅಲ್ಲಮನೇ ಬರೆದಿರುವಂತಹ ವಚನಗಳಲ್ಲಿ ಅಲ್ಲಮನ ವಚನ ಚಂದ್ರಿಕೆ ಸುಮಾರು 1600 ವಚನಗಳಿದೆ. ಅದು ಮೂಲ ಪುಸ್ತಕ. ಯಾಕೆಂತಂದ್ರೆ ಇತಿಹಾಸದಲ್ಲಿ ಇವ್ರು ಹೇಳುವಂಥದ್ದು, ಶಾಸನ ಹೇಳುವಂಥದ್ದು, ಮತ್ತೊಬ್ರು ಅದಕ್ಕೆ ಸೂಕ್ತವಾದಂತಹ ಒಂದು ಸಮಕಾಲೀನ ಕವಿಗಳು ಕೊಡುವಂತಹ ಉಲ್ಲೇಖಗಳು, ಉದಾಹರಣೆಗಳೆಲ್ಲ ನಮಗೆ ಒಂದೊಂದು ಒಂದೊಂದು ಚಿತ್ರ ಸಿಗುತ್ತೆ. ಆದ್ರೆ ನಾಗಾಭರಣ ಅವರು ಅಲ್ಲಮನ ಬಗ್ಗೆ ಒಂದು ಚಿತ್ರವನ್ನೇ ಮಾಡಿದ್ರು. ಬಹಳ ಉತ್ಸಾಹದಿಂದ ನಾನು ಅದನ್ನ ಓದೆ. ಸ್ವಲ್ಪ ವಿವಾದಗಳಿಗೆ ಅದು ಒಳಗಾಯಿತು. ಆದ್ರೆ ಸಾಮಾನ್ಯ ಜನಗಳಿಗೆ ಅಲ್ಲಮನನ್ನ ತೋರಿಸುವಂತಹ ಒಂದು ಪ್ರಯತ್ನವನ್ನಂತೂ ಖಂಡಿತ ಅವರು ಮಾಡಿದ್ರು. ಬಹುಶಃ ಅಲ್ಲಮನ ಬಗ್ಗೆ ಇರುವಂತಹ ವೀರಶೈವ ಸಂಘಟನೆಗಳು ಏನೇನಿದೆಯಲ್ಲ, ಅವರು ಅಲ್ಲಮನನ್ನ ನೋಡುವಂತ ಒಂದು ದೃಷ್ಟಿ ಅವನು ದೇವರು ಅಷ್ಟೇ. ಈ ಸಾಹಿತ್ಯದ ಅಭ್ಯಾಸಿಗಳಿಗೆ ಅವನು ಕವಿ. ಅತ್ಯಂತ ಸೂಕ್ಷ್ಮ ಸಂವೇದನಾಶಾಲಿಯಾದಂತಹ, ಭಾವುಕನಾದಂತಹ, ಅದ್ಭುತವಾದಂತಹ ಕವಿ ನಮ್ಮಂತ ಸಾಹಿತ್ಯದ. ಆತ ವೀರಶೈವ ಸಂಘಟನೆಗಳಿಗೆ ಅವನು ದೇವರು. ಆತನನ್ನ ಪೂಜೆ ಮಾಡ್ತಾರೆ, ಹೌದು, ದೇವರ ಸ್ಥಾನದಲ್ಲಿ ಇದ್ದಾನೆ. ಅನುಭವ ಮಂಟಪದಲ್ಲಿ ಅಧ್ಯಕ್ಷನಾಗಿರುವಂಥದ್ದು ಸಂಪೂರ್ಣವಾದಂತಹ ಆಧ್ಯಾತ್ಮಿಕ ಹಿನ್ನೆಲೆಯಿಂದ ಮೂಡಿ ಬಂದಿರುವಂತ ಅಲ್ಲಮ ನನ್ನ ದೇವರ ದೃಷ್ಟಿಯಲ್ಲಿ ನೋಡೋದ್ರಲ್ಲಿ ತಪ್ಪೇನಿಲ್ಲ, ಖಂಡಿತ. ಅಂದ್ರೆ ಅವರ ದೃಷ್ಟಿ ಮತ್ತು ನಮ್ಮ ದೃಷ್ಟಿ, ಒಬ್ಬ ಚಿತ್ರವನ್ನ ನಿರ್ದೇಶನ ಮಾಡುವಂತ ನಿರ್ದೇಶಕನ ದೃಷ್ಟಿ ಎಲ್ಲವೂ ಬೇರೆ ಬೇರೆ ಆಗುತ್ತೆ. ಬಹುಶಃ ಒಂದಷ್ಟು ವಿವಾದಗಳಾಯ್ತು, ಸಿನಿಮಾ ಬಗ್ಗೆ ಕೋಪ ಮಾಡಿಕೊಂಡಿದ್ರು ಸಾಕಷ್ಟು ಸಂಘಟನೆಗಳು. ಅಲ್ಲಮನ್ನ ಬಹಳ ಭಕ್ತಿಯಿಂದ ಪೂಜಿಸುವಂತವ್ರು, ಅಲ್ಲಿರುವಂತ ಕೆಲವು ಚಿತ್ರಗಳನ್ನ ಅವರು ಜೀರ್ಣಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಆದ್ರೆ ಚಲನಚಿತ್ರ ಕೊಟ್ಟ ಒಂದು ಕಲಾತ್ಮಕವಾದಂತ ಒಂದು ಮಾಧ್ಯಮ, ಒಂದು ದೊಡ್ಡ ಸ್ಕ್ರೀನ್ನಲ್ಲಿ ಅಲ್ಲಮನ್ನ ಒಂದು ವೈಶಿಷ್ಟ್ಯಪೂರ್ಣವಾಗಿ ಒಂದು ಅವರು ಚಿತ್ರಿಸ್ತಾ ಬಂದ್ರು. ಅವರು ಸಾಮಾನ್ಯ ಜನಗಳೇ ಅಲ್ಲಮ್ಮ ಯಾರು ಅನ್ನುವಂಥ ಪರಿಚಯದ ಒಂದು ಪ್ರಯತ್ನವನ್ನ ಮಾಡ್ಬೇಕಂದ್ರೆ ಅವರು ಆತನ ಬಗ್ಗೆ ಅಧ್ಯಯನ ಅಂತೂ ಸಿಕ್ಕಾಪಟ್ಟೆ ಮಾಡಿರ್ಲೇಬೇಕು. ಕೆಲವು ದೃಶ್ಯಗಳು ಏನೋ ಇದಾಯ್ತು. ಆದ್ರೆ ಚಿತ್ರ ತೋರಿಸುವಂತ ಅಲ್ಲಮ್ಮ, ಪಠ್ಯದಲ್ಲಿ ಓದುವಂತ ಅಲ್ಲಮ್ಮ, ಹರಿಹರ ಚಾಮರಸಗಳು ಹೇಳುವಂತ ಅಲ್ಲಮ್ಮ, ನಮ್ಮ ಶಾಸನಗಳಲ್ಲಿ, ಗದ್ದುಗೆಗಳಲ್ಲಿ, ಸಮಾಧಿಗಳಲ್ಲಿ, ದೇವಾಲಯಗಳಲ್ಲಿ, ಅಲ್ಲಮ್ಮನ ದೇವಾಲಯವೇ ಇದೆ ಬಳ್ಳಿಗಾವೆಯಲ್ಲಿ, ಅಲ್ಲಿ ಏನಾಗತ್ತೆ ಕೆಲವೊಮ್ಮೆ ಕಾಣುವಂತ. ಅಂತಂದ್ರೆ, ಈಗ ಎಷ್ಟೋ ದಾರ್ಶನಿಕರಾಗಲಿ ಶರಣರಾಗಲಿ ಎಷ್ಟೋ ಸಲ ಈಗ ಜನಸಾಮಾನ್ಯರಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ, ಕೆಲವೊಮ್ಮೆ ಅವರು ಹೇಳಿರೋ ಒಂದು ಆದರ್ಶಗಳಾಗ್ಲಿ ಅದನ್ನೆಲ್ಲ ಬಿಟ್ಟು ನಾವು ಅವರನ್ನ ಒಂದು ದೇವರಸ್ಥಾನದಲ್ಲಿ ನೋಡ್ತೀವಿ, ತಪ್ಪೇನಿಲ್ಲ. ಆದ್ರೆ ಅವರ ಆಶಯಗಳನ್ನ ಎಷ್ಟೋ ಸಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದ್ ಕಡೆ ವಿಫಲರಾಗ್ಬಿಡ್ತೀವಿ ಅನ್ನೋ ಅಂತ ಆ ಒಂದು ಬರದಲ್ಲಿ. ಹೌದು ಹೌದು, ಆತನ ಅಲ್ಲಮನ ವಚನಗಳು ಅದ್ಭುತವಾದಂತಹ ವಚನಗಳು. ಜ್ಞಾನ ಮಾರ್ಗಕ್ಕೆ ಹೆಚ್ಚು ಒತ್ತು ಕೊಟ್ಟಂತವನು. ಇದೆಲ್ಲ ಅವನನ್ನ ಅಧ್ಯಯನ ಮಾಡುವಾಗ ನಮ್ಗೆ ಅನ್ಸುತ್ತೆ, ಅಲ್ಲಮ ಸಿಕ್ಕಾಪಟ್ಟೆ ಉಪನಿಷತ್ತುಗಳನ್ನ ಓದ್ಕೊಂಡಿದ್ದ. ಆಮೇಲೆ ತುಂಬಾ ಶಾಸ್ತ್ರ ಜ್ಞಾನ ಇತ್ತು ಆತನಿಗೆ. ಆಮೇಲೆ ಆತ ಅಧ್ಯಯನ ಮಾಡಿದ್ದ, ಶಾಸ್ತ್ರ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ದ. ಆತನಿಗೆ ಎಲ್ಲ ಸಿದ್ಧಿಗಳು ಅವನಿಗೆ ಕರಗತವಾಗಿತ್ತು. ಆದ್ರೂ ಕೂಡ ಅವನು ಯಾವುದೋ ಒಂದು ಸತ್ಯವನ್ನ ಹುಡುಕಿ ಹೊರಟ. ಆ ಸತ್ಯ ಅವನಿಗೆ ದರ್ಶನವಾಯಿತು, ಸಾಕ್ಷಾತ್ಕಾರ ಆಯಿತು. ಸಾಕ್ಷಾತ್ಕಾರ ಆದ ಮೇಲೆ ತಾನು ಏನ್ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೋ ಅದನ್ನ ಪ್ರಪಂಚಕ್ಕೆ ಉಣಬಡಿಸೋಕ್ಕೋಸ್ಕರ ದೇಶಾಂತರ ಹೊರಟ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಆದ್ರೆ ಒಂದು ಇವತ್ತಿಗೂ ಕುತೂಹಲ ಇದೆ, ಯಾವ್ದಾದ್ರೂ ಸಂಶೋಧಕ ಆತನ ಮೇಲೆ 100 ಸಂಶೋಧನೆಗಳು ಆಗೋಗ್ಬಿಟ್ಟಿದೆ. ಅವನ ಬೆನ್ನತ್ತಿ ಹೊರಟಿದ್ದಾರೆ ಸಂಶೋಧಕರು. ಯಾಕೆಂದ್ರೆ ಆತ ಒಂದು ಒಂದ್ ರೀತಿಯ ಆಕರ್ಷಣೆ ಆತನಲ್ಲಿದೆ, ಅಲ್ಲಮನಲ್ಲಿ. ಯಾಕಂದ್ರೆ ಆತನ ಮಾತುಗಳು, ಆತನ ವಚನ ಚಂದ್ರಿಕೆಯಲ್ಲಿ ಇರುವಂತ ಒಂದೊಂದು ಸಾಲುಗಳು ಕೂಡ ಸಾವಿರಾರು ಜನ ಜಗತ್ತಿನ ವೇದಿಕೆಗಳಲ್ಲಿ, ಎಲ್ಲ ದೇಶದ ವೇದಿಕೆಗಳಲ್ಲಿ ಹಾಡ್ಬಿಟ್ಟಿದ್ದಾರೆ. ಅಷ್ಟು ಅದ್ಭುತವಾಗಿರುವಂತ ಒಂದು ಜೀವನ ಆತನ, ಒಂದು ವಿಚಾರನೇ ಅದ್ಭುತ. ತಿಳ್ಕೊಳ್ಳುವಂಥದ್ದು ಬೇಕಾದಷ್ಟಿದೆ. ಆದ್ರೆ ಅವನು ಹೇಳಿರುವಂತ ವಚನಗಳು ನೀವು ಹೇಳ್ದಂಗೆ ಅದನ್ನೇನಾದ್ರೂ ನಾವು ದಿನನಿತ್ಯ ಸಾವಿರಾರು ಜನ ಒಂದೊಂದೇ ವಚನಗಳನ್ನ ನಾವೇನಾದ್ರೂ ಪಾಲಿಸಿದಲ್ಲಿ ನಾವು ತುಂಬಾ ಎತ್ತರಕ್ಕೆ ಹೋಗ್ತೀವಿ. ಯಾವ ರೀತಿ ನಮ್ಮ ಮಾನವೀಯ ಮೌಲ್ಯಗಳನ್ನ ಹೇಳ್ತಾನೆ, ಮನುಷ್ಯನನ್ನ ಇಷ್ಟು ಭಗವಂತ ಮನುಷ್ಯ ಅನ್ನೋ ಸಂಬಂಧವನ್ನ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಲಿಂದೆತ್ತ ಸಂಬಂಧವಯ್ಯ. ಮಾವಿನಕಾಯಿ ಇದು ಕೋಗಿಲೆ ಎಲ್ಲಿ, ಮಾವಿನ ಮರ ಎಲ್ಲಿ, ಕೋಗಿಲೆ ಮಾವಿನ ಚಿಗುರಲ್ಲೇ ಹೋದಾಗ ಅದು ಹಾಡುತ್ತೆ ಯಾಕೆ ಅಂತ ಅನ್ನೋಂಥದ್ದನ್ನ ಅತ್ಯಂತ ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಈ ಅಲ್ಲಮ್ಮ. ವಿಚಾರದಲ್ಲಿ ಒಂದು ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ಬೇಕು ಮ್ಯಾಮ್. ಏನು ಅಂತಂದ್ರೆ,
ಎತ್ತಣ ಮಾಮರ ಎತ್ತಣಕ್ಕೋಗಿಲ್ಲ, ಎತ್ತಣಿಂದ ಎತ್ತ ಸಂಬಂಧವೇ ಅನ್ನೋ ಥರ. ಇವಾಗ ಒಂದು ಕಡೆ ಅಲ್ಲಮ ಪ್ರಭುಗಳು 12ನೇ ಶತಮಾನದಲ್ಲಿ ಅವರ ಒಂದು ಕ್ರಾಂತಿಯಾದ ಕೆಲಸಗಳನ್ನು ಅವ್ರು ಮಾಡಿದ್ರು ತಮ್ಮ ವಚನಗಳ ಮೂಲಕ, ಇನ್ನೊಂದು ಕಡೆ ರಾಮಕೃಷ್ಣ ಪರಮಹಂಸರು ಅವರ ಒಂದು ಆಧ್ಯಾತ್ಮಿಕತೆಯಿಂದ ಅವರ ಒಂದು ಒಂದು ಕ್ರಾಂತಿಯನ್ನು ಮಾಡಿದ್ರು. ಇಬ್ಬರು ಗ್ರೇಟ್ ಪರ್ಸನಾಲಿಟೀಸ್ನಲ್ಲಿ ಅದೇನು ಸಿಮಿಲಾರಿಟೀಸ್ ನೋಡಿದ್ರಿ ನೀವು?